హాయ్ ఫ్రెండ్స్, వెల్కమ్ టు నేత్ర కైరుచి ఛానల్. నేత్ర కైరుచి ఛానల్కి స్వాగత. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮನ್ನ ಇದೇ ರೀತಿ ಪ್ರೋತ್ಸಾಹಿಸ್ರಿ. ನಾವು ಸಿಂಪಲ್ಲಾಗೊಂದು ಬೀಟ್ರೂಟ್ ಗೊಜ್ಜು ಮಾಡೋದನ್ನ ಇವತ್ತಿನ ದಿನ ನೋಡ್ಕೊಳ್ಳೋಣ. ಗಡಿ ಬಿಡಿಲಿದ್ದಾಗ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಥವಾ ರಾತ್ರಿ ಟೈಮ್ನಲ್ಲಿ ಚಪಾತಿ ಮಾಡೋ ಐಡಿಯಾ ಇದ್ದರೆ ಚಪಾತಿಗೊಂದು ಗೊಜ್ಜು, ಹಾಗೆ ಅನ್ನಕ್ಕೆ ಸಾಂಬಾರು ಅಂತ ಎರಡೆರಡು ಮಾಡೋದು ಬೇಕಾಗಿರಲ್ಲ. ಈ ರೀತಿ ಒಂದು ಗೊಜ್ಜು ಮಾಡಿಕೊಂಡ್ರೆ ಚಪಾತಿಗೂ ಆಗುತ್ತೆ, ಹಾಗೆ ಇದೇ ಗೊಜ್ಜನ್ನ ಅನ್ನಕ್ಕೂ ಕೂಡ ಮ್ಯಾನೇಜ್ ಮಾಡ್ಬೋದಾಗಿದೆ ಗಡಿ ಬಿಡಿಲಿದ್ದಾಗ. ಈ ರೀತಿ ಒಂದು ಸಿಂಪಲ್ಲಾಗಿರೋ ಬೀಟ್ರೂಟ್ ಗೊಜ್ಜು ಮಾಡೋಕ್ಕೆ ಹೇಗೆ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನೇ ಬಳಸಿ ಮಾಡುವಂಥದ್ದು, ಬೇಗನೆ ಆಗುತ್ತೆ ಒಂದು 5 ನಿಮಿಷದಲ್ಲಿ. ಇದಕ್ಕೆ ನಾವು ಮಸಾಲೆಗೆ ಅಂತ 1/4 ಬಟ್ಲು ಕಾಯಿ ತುರಿ, 1 ಟೊಮೆಟೊ ಹಾಗೂ 1-2 ಸ್ಪೂನ್ ಸಾಂಬಾರ್ ಪೌಡರ್ ಮಾತ್ರ ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ ಏನೂ ಕೂಡ ಬಳಸ್ತಾ ಇಲ್ಲ. ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಈ ರೀತಿ ನಾವು ರುಬ್ಬಿಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 2 ಮೀಡಿಯಂ ಸೈಜ್ದು ಬೀಟ್ರೂಟ್ನ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 2 ಸಣ್ಣ ಈರುಳ್ಳಿನೂ ಕೂಡ ಒಗ್ಗರಣೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಇದಿಷ್ಟಿದ್ರೆ ನಾವು ಒಂದು ಸಿಂಪಲ್ಲಾಗಿ ಒಂದು ಬೀಟ್ರೂಟ್ ಗೊಜ್ಜು ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಇದು ಕುಕ್ಕರ್ನಲ್ಲಿ ಮಾಡೋವಂಥದ್ದು. ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಾದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ. ಈಗ ನಾವು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ, 1-2 ಸ್ಪೂನು. ಕಡಲೆಬೇಳೆ ಕೂಡ ಆಪ್ಷನಲ್ಲಿದೆ, ಬೇಕಂದರೆ ನೀವು ಹಾಕ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೆಂಪಕ್ಕಾದಮೇಲೆ ಕರಿಬೇವು ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೆಂಪಗಾಗೋ ತನಕ ಇದನ್ನು ಹುರ್ಕೊಳ್ಳೋಣ. ಇದು ತುಂಬಾ ಈಸಿಯಾಗಿ ಬೇಗನೆ ಆಗೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಬೇಗ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀವಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದು. ಬೀಟ್ರೂಟ್ನಲ್ಲಿ ತುರಿದು ಬರೀ ಪಲ್ಯ ಮಾತ್ರ ಮಾಡ್ತಿರ್ತೀವಿ, ಈ ರೀತಿ ಗೊಜ್ಜು ಕೂಡ ಮಾಡ್ಕೋಬೋದು. ಈಗ ಹೆಚ್ಚಿಟ್ಟಿರುವಂತಹ ಬೀಟ್ರೂಟ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನಲ್ಲಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು, ಇಷ್ಟ ಆಗಿದ್ರೂ ಮಾಡ್ಬೋದು, ಇಷ್ಟ ಆಗಿಲ್ಲ ಅಂದ್ರೂ ಡಿಸ್ಲೈಕ್ ಮಾಡ್ಬೋದು. ಈಗ ರುಬ್ಕೊಂಡಿರುವಂತಹ ಮಸಾಲೆನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಾಗಿಲ್ಲದೆ ಇರೋದ್ರಿಂದ ಗಡಿ ಬಿಡಿಲಿ ಬೇಗ ಬೇಗನೇನು ಮಾಡ್ಬೋದು. ನೋಡಿ, ಗೊಜ್ಜೆಲ್ಲ ಹಸಿ ವಾಸನೆ ಹೋಗೋವರೆಗೂ, ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ, ಅಂದರೆ ಬೀಟ್ರೂಟ್ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಸೀಸನ್ನಲ್ಲಿ ನೀವು ಕಾಳುಗಳನ್ನಿದ್ರೆ ಹಾಕ್ಕೋಬೋದು, ಹಸಿ ಬಟಾಣಿ, ಅವರೆಕಾಳು, ಈ ರೀತಿ ಕಾಳುಗಳು ಹಾಕ್ಕೊಂಡಾಗ ನೀರು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ, ಯಾಕಂದರೆ ಕಾಳೆಲ್ಲ ನೀರು ಅಬ್ಸರ್ವ್ ಮಾಡ್ಕೊಬಿಡುತ್ತೆ. ಇಲ್ಲಿ ಯಾವುದೇ ರೀತಿ ಕಾಳು ಹಾಕಿಲ್ಲ ನಾನು, ಅದಕ್ಕೋಸ್ಕರ ಬೀಟ್ರೂಟ್ ಮುಳುಗುವಷ್ಟು ನೀರು ಹಾಕಿದ್ದೀನಿ. ಹಾಗೆ ಉಪ್ಪು ಹಾಕುವಾಗ ಒಂದು ಸಿಂಪಲ್ ಟಿಪ್ಸ್ ಏನಂದರೆ, ಸಿಹಿ ಇರೋ ತರಕಾರಿಗಳು ಬೀಟ್ರೂಟ್, ಕ್ಯಾರೆಟ್, ಸೀ ಕುಂಬಳ ಇರ್ಬೋದು, ಇದಕ್ಕೆ ಆದಷ್ಟು ಬೇರೆ ತರಕಾರಿಗೆ ಹಾಕೋ ರೀತಿ ಉಪ್ಪು ಹಾಕಬಾರ್ದು, ಸ್ವಲ್ಪ ಕಡಿಮೆನೆ ಹಾಕಬೇಕು. ಸಿಹಿ ಇರೋ ಕಾರಣಕ್ಕೆ ಉಪ್ಪಿನಂಶ ಅಬ್ಸರ್ವ್ ಮಾಡಿಕೊಂಡ್ರೆ ಆ ಪದಾರ್ಥ ಉಪ್ಪು ಉಪ್ಪಾಗನ್ಸ್ಬಿಡುತ್ತೆ. ಇದನ್ನು 1 ವಿಷಲ್ ಕುಕ್ಕಿಸಿದ್ರೆ ಸಾಕು. ಈ ರೀತಿ ಬೀಟ್ರೂಟ್ ಗೊಜ್ಜು 5 ನಿಮಿಷದಲ್ಲಿ 5 ಇಂಗ್ರೀಡಿಯೆಂಟ್ಸ್ ಬಳಸಿ ಬೇಗನೆ ರೆಡಿಯಾಗಿರುತ್ತೆ. ಹಾಗೆ ಈ ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.